ಕೋಲಾರದ ಕಾಂಗ್ರೆಸ್ ಮುಖಂಡ ಶ್ರೀನಿವಾಸನ್ ಬರ್ಬರವಾಗಿ ಹತ್ಯೆಯಾಗಿ 3 ದಿನ ಕಳೆದಿದೆ ಆದರೆ ಕೊಲೆ ಯತ್ನ ಈ ಹಿಂದೆಯೂ ನಡೆದಿತ್ತು ಎಂದು ಮೊದಲ ಆರೋಪಿ ವೇಣುಗೋಪಾಲ್ ಹೇಳಿದ ವಿಡಿಯೋ ಸಖತ್ ಸದ್ದು ಮಾಡುತ್ತಿದೆ ಮನೆಗೆ ಬೆಂಕಿ ಹಾಕಿಸಿದ್ದಕ್ಕೆ ಶ್ರೀನಿವಾಸ್ ಕಾರಿನ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಕೊಲೆ ಮಾಡಲು ಪ್ರಯತ್ನಿಸಿದ್ದು ಬೆಳಕಿಗೆ ಬಂದಿದೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬಲಗೈ ಬಂಟ ಹಾಗೂ ಗೃಹ ಸಚಿವ ಪರಮೇಶ್ವರ್ ಅವರ ಸಂಬಂಧಿಯಾಗಿರೋ ಎಂ ಶ್ರೀನಿವಾಸ್ನ ಕೊಲೆಯಾಗಿ 3 ದಿನ ಕಳೆದಿದ್ದು ಆಪ್ತನ ಸಾವಿನಿಂದ ರಮೇಶ್ ಕುಮಾರ್ಗೆ ದಿಕ್ಕೆ ತೋಚದಂತಾಗಿದೆ ಅತ್ತ ಪತ್ನಿ ಮಕ್ಕಳು ಸೇರಿ ಕುಟುಂಬ ಶೋಕ ಸಾಗರದಲ್ಲಿ ಮುಳುಗಿದೆ 2022 ರ ಅಕ್ಟೋಬರ್ 20 ರಂದು ನಡೆದ ಅಣ್ಣನ ಮಗ ಪವನ್ ಕಲ್ಯಾಣ್ ಸಾವಿಗೆ ಸೇಡು ತೀರಿಸಿಕೊಳ್ಳಲು ಇದೇ ಅಕ್ಟೋಬರ್ 20 ರಂದು ಮೊದಲ ವರ್ಷದ ತಿಥಿಯು ಮಾಡದೆ ಕೌನ್ಸಿಲರ್ ಸೀನಪ್ಪನ ಹತ್ಯೆ ಮಾಡಿದಾಗ ಆರೋಪಿ ವೇಣುಗೋಪಾಲ್ ಸೇರಿ 6 ಮಂದಿ ಆರೋಪಿಗಳು ತಪ್ಪೊಪ್ಪಿಕೊಂಡಿದ್ದು ಪೊಲೀಸರು ವಿಚಾರಣೆ ಮುಂದುವರಿಸಿದ್ದಾರೆ ಆದರೆ ಕೌನ್ಸಿಲರ್ ಸೀನಪ್ಪನ ಕೊಲೆಗೆ ಈ ಹಿಂದೆಯೂ ಆರೋಪಿ ವೇಣುಗೋಪಾಲ್ ಮುಹೂರ್ತ ಫಿಕ್ಸ್ ಮಾಡಿ ಫೇಲ್ಯೂರ್ ಆಗಿದ್ದ ಎಂಬುದು ಈಗ ಹೊಸ ವಿಚಾರವಾಗಿದೆ ಇದಕ್ಕೆ ಸಂಬಂಧಿಸಿದ 18 ಸೆಕೆಂಡ್ ವಿಡಿಯೋ ಇದೀಗ ಅಮೋಗ್ ನ್ಯೂಸ್ ಗೆ ಮಾತ್ರ ಲಭ್ಯವಾಗಿದ್ದು ಸಂಚಲನ ಮೂಡಿಸಿದೆ 2018 ರಲ್ಲಿ ವೇಣು ಮನೆ ಮೇಲೆ ಪೆಟ್ರೋಲ್ ಸುರಿದು ಪತ್ನಿ ಅನಿತಾ ಕೊಲೆ ಮಾಡಿಸಲು ಸಂಚು ಮಾಡಲಾಗಿತ್ತು ಅದಕ್ಕೆ ಪ್ರತಿಯಾಗಿ ಕೌನ್ಸಿಲರ್ ಸೀನಪ್ಪ ಕತೆ ಮುಗಿಸಲು ವೇಣುಗೋಪಾಲ್ ರಾಡ್ ನಿಂದ ಹಲ್ಲೆ ಮಾಡಿದಾಗ ಅದು ಬೇರೆಯವರಿಗೆ ತಗುಲಿತ್ತು ಇಬ್ಬರ ಮಧ್ಯೆಯ ಗಲಾಟೆ ತಣ್ಣಗೆ ಮಾಡಲು ಕಾಂಗ್ರೆಸ್ ಮುಖಂಡ ಕೆಕೆ ಮಂಜು ಮನೆಯಲ್ಲಿ ಕರೆದಿದ್ದ ರಾಜಿ ಪಂಚಾಯಿತಿ ಸಭೆಯಲ್ಲಿ ಕೌನ್ಸಿಲರ್ ಸೀನಪ್ಪ ಆ ಘಟನೆಯನ್ನ ಮೆಲುಕು ಹಾಕುವಾಗ ನಾನು ಹೊಡೆದಿದ್ದೆ ನಿಮಗೆ ಆದರೆ ಅದು ಬೇರೆಯವರಿಗೆ ಬಿತ್ತು ಎಂದು ಧೈರ್ಯವಾಗಿ ಹೇಳಿದ್ದಾನೆ ಇನ್ನು ಇತ್ತೀಚೆಗೆ 2023 ರ ಮಾರ್ಚ್ನಲ್ಲಿ ವಿಧಾನಸಭೆ ಚುನಾವಣೆ ಪ್ರಚಾರದ ವೇಳೆ ಕೌನ್ಸಿಲರ್ ಸೀನಪ್ಪ ಕಾರಿನ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಕೊಲೆ ಮಾಡಲು ವಿಫಲ ಯತ್ನವೂ ನಡೆದಿತ್ತು ಎಂಬುದು ಕೋಲಾರ ಎಸ್‌ಪಿಎಂ ನಾರಾಯಣ ಹೇಳಿಕೆಯಿಂದ ಬೆಳಕಿಗೆ ಬಂದಿದೆ ಅಣ್ಣ ಅದು ಏಟ್ ಹಾಕಿದ್ದ ಅವರಿಗಲ್ಲ ನಿಮಗೆ ಹಾಕಿತ್ತು ಮಿಸ್ ಆಗಿ ಅವನು ಬಿದ್ದಿತ್ತು ಅಣ್ಣ ಅದು ಏಟ್ ಹಾಕಿದ್ದ ಅವರಿಗಲ್ಲ ನಿಮಗೆ ಹಾಕಿತ್ತು ಮಿಸ್ ಆಗಿ ಅವನು ಬಿದ್ದಿತ್ತು ಸ್ಥಳದಲ್ಲೇ ಮಾಡಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಮತ್ತೆ ಇವರು ಡಿ ಎಸ್ ಪಿ ಅವರು ಜೊತೆ ಇದ್ದಂತಹ ವಿಠಲ್ ಪಿ ಎಸ್ ಐ ಮತ್ತು ನಮ್ಮ ಅಣ್ಣಯ್ಯ ಅವರು ಮಿಕ್ಕಿದ ಆರೋಪಿಗಳನ್ನ ಸಹ ಓಡೋಗ್ತವ್ರನ್ನ ಹಿಡ್ಕೊಳ್ಳಲು ಯಶಸ್ವಿಯಾಗಿದ್ದಾರೆ ಸೊ ಯಾರ್ಯಾರು ಈಗ ಗಾಯಕ್ಕೊಳಗಾಗಿದ್ದಾರೆ ಎಸ್ ಎನ್ ಹಾಸ್ಪಿಟಲ್ ಚಿಕಿತ್ಸೆ ಪಡ್ತಾ ಇದ್ದಾರೆ ಪೊಲೀಸ್ ಆಫೀಸರ್ಸು ಚಿಕಿತ್ಸೆ ಪಡಿತಾ ಇದ್ದಾರೆ ಮತ್ತು ಮಿಕ್ಕಿದವರ ಎಲ್ಲ ಆರೋಪಿಗಳನ್ನ ನಾವು ಬಂದೇ ಮಾಡಿದ್ವಿ ಇದಕ್ಕೆ ಇನ್ನೂ ಕೂಲಂಕುಷವಾದಂತಹ ಒಂದು ವಿಚಾರಣೆ ಅಗತ್ಯ ಇದೆ ಸಾಕ್ಷ್ಯಾಧಾರಗಳು ಅವಶ್ಯಕತೆ ಇದೆ ಮತ್ತು ಟೆಕ್ನಿಕಲ್ ಡೇಟಾ ನೋಡಬೇಕಾಗಿದೆ ಪ್ರತಿಯೊಂದು ಆಯಾಮಗಳಲ್ಲಿ ಇದು ವೈಯಕ್ತಿಕನ ರಾಜಕೀಯನ ಅಥವಾ ರಾಜಕೀಯದಲ್ಲಿ ಇವರು ಬೆಳೀತಾ ಇದ್ರು ಇದಕ್ಕೆ ಏರ್ ಶತ್ರುಗಳಿದ್ದಾರ ಮತ್ತು ಆಂಧ್ರದಿಂದ ಒಂದು ಅಷ್ಟೇ ಅಲ್ಲದೆ ಮತ್ತೊಂದು ಬೈಗುಳ ಆಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಕಂಬಿ ಮೇಸ್ತ್ರಿ ಕೆಲಸ ಮಾಡುತ್ತಿದ್ದ ವೇಣುಗೋಪಾಲ್ ಕೆಳಗೆ ಕೆಲಸ ಮಾಡುತ್ತಿದ್ದ ಕಾರ್ಮಿಕರ ಮೇಲೆ ಶ್ರೀನಿವಾಸ್ ಕಡೆಯವರು ಹಲ್ಲೆ ಮಾಡಿಸಿದ್ದರಂತೆ ಅದರ ವಿರುದ್ಧ ಕೋಲಾರ ಎಸ್ಪಿ ಕಚೇರಿಗೆ ದೂರು ಕೊಡಲು ವೇಣುಗೋಪಾಲ್ ಹೋದಾಗ ಶ್ರೀನಿವಾಸ್ಪುರ ಠಾಣೆಗೆ ಹೋಗಿದ್ದ ಕೌನ್ಸಿಲರ್ ಸೀನಪ್ಪ ಪ್ರಕರಣ ರಾಜಿ ಮಾಡಲು ಮುಂದಾಗಿದ್ದರು ಎನ್ನಲಾಗ್ತಿದೆ ಆಗ ಪೊಲೀಸರು ವೇಣುಗೋಪಾಲ್ಗೆ ಫೋನ್ ಕರೆ ಮಾಡಿ ಠಾಣೆಗೆ ಕರೆದಾಗ ಅಂತಹ ಆರೋಪಿಗಳಿಗೆ ನೀವು ಚೇರ್ ಹಾಕಿ ಕೂಡಿಸುತ್ತಿದ್ದೀರಾ ಈ ವಿಚಾರ ಶ್ರೀನಿವಾಸ್ಪುರ ಪೊಲೀಸ್ ಠಾಣೆಯಲ್ಲಿ ಬಗೆಹರಿಯೋಲ್ಲ ನಾನು ಡಿಐಜಿ ಅವರಿಗೆ ಫೋನ್ ಮಾಡಿ ದೂರು ಕೊಡಿಸ್ತೀನಿ ಅಂತ ಆಕ್ರೋಶ ಹೊರಹಾಕಿದ್ದ ಆಡಿಯೋ ಲಭ್ಯವಾಗಿದೆ ಈಗಾಗಲೇ ಆರೋಪಿಗಳಾದ ವೇಣುಗೋಪಾಲ್ ಮುನೇಂದ್ರ ಸಂತೋಷ್ ನಾಗೇಂದ್ರ ಹರ್ಷಿತ್ ಅರುಣ್ ಕುಮಾರ್ನನ್ನ ಪೊಲೀಸರು ಬಂಧಿಸಿದ್ದು ವೇಣುಗೋಪಾಲ ಮುನೇಂದ್ರ ಕಾಲಿಗೆ ಗುಂಡೇಟು ಬಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಕಾರಣ ಗುಣಮುಖರಾದ ನಂತರ ಕೊಲೆಗೆ ಬೇರೆ ಏನಾದರೂ ಕಾರಣ ಇದೆಯಾ ಏನು ಎಂಬುದರ ಬಗ್ಗೆ ವಿಚಾರಣೆ ನಡೆಸೋದಾಗಿ ಕೋಲಾರ ಎಸ್‌ಪಿಎಂ ನಾರಾಯಣ ಹೇಳಿಕೆ ನೀಡಿದ್ದಾರೆ ಆದರೆ ಕೋಲಾರದಲ್ಲಿ ಕೊಲೆ ಪ್ರಕರಣಗಳು ಹೆಚ್ಚಾಗಿದ್ದು ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಸಂಸದ ಮುನಿಸ್ವಾಮಿ ಮತ್ತೊಮ್ಮೆ ಆರೋಪಿಸಿದ್ದಾರೆ ಮೂರುವರೆ ನಾಲ್ಕು ತಿಂಗಳಿಂದ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದಾದ ಮೇಲೆ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಕೊಲೆ ಯತ್ನ ಮತ್ತು ಕೊಲೆಗಳು ಸುಮಾರು ಕನಿಷ್ಠ ಪಕ್ಷ ಅಂದ್ರೂ ಒಂದು 29 ಕೊಲೆಗಳಾಗಿದೆ ಇದನ್ನು ನೋಡ್ತಾ ಇದ್ರೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಜನಗಳಿಗೆ ಕೊಟ್ಟಿರ್ತಕ್ಕಂಥ ಏನು ಭರವಸೆಗಳು ಗ್ಯಾರಂಟಿಗಳಿತ್ತು ಅದರಲ್ಲಿ ವಿಫಲ ಆಗಿದೆ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡೋ ನಿಟ್ಟಿನಲ್ಲೂ ವಿಫಲವಾಗಿದೆ
ಬಿಜೆಪಿ ಸರ್ಕಾರದಲ್ಲಿ ಯಾವುದೇ ಒಂದು ಈ ರೀತಿ ಅಹಿತ ಘಟನೆಗಳು ನಡೀತಾ ಇರಲಿಲ್ಲ. ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ಕ್ರಿಕೆಟ್ ಬೆಟ್ಟಿಂಗ್ ಇರ್ಬೋದು, ಗಾಂಜಾ ಇರ್ಬೋದು, ಡ್ರಗ್ಸ್ ಇರ್ಬೋದು, ಇವೆಲ್ಲ ಮಟ್ಕಾಗಳಿರ್ಬೋದು, ಇವೆಲ್ಲ ಹೆಚ್ಚಿಗೆ ನಡೀತಾ ಇದೆ. ಅದು ಕೋಲಾರ ಇರ್ಬೋದು, ಅದು ಚಿಕ್ಕಬಳ್ಳಾಪುರ ಇರ್ಬೋದು, ಈ ಭಾಗದಲ್ಲಿ ಹೆಚ್ಚಿಗೆ ನಡೀತಾ ಇರೋದ್ರಿಂದ ಈ ಯುವಕರು ಯಾರು ಹೇಳಿದ ಮಾತನ್ನು ಕೇಳ್ತಾ ಇಲ್ಲ. ಹಂಗಾಗಿ 16 ವರ್ಷ 17 ವರ್ಷ ಯುವಕರೆಲ್ಲ ಇವತ್ತು ಈ ದೇಶದ ಮುಂದಿನ ಉತ್ತಮ ಪ್ರಜೆಗಳಾಗಬೇಕಾಗಿರ್ತಕ್ಕಂಥವರೆಲ್ಲ ಈ ದುಶ್ಚಟಗಳಿಗೆ ಬಲಿಯಾಗಿ ಅವರ ಪ್ರಾಣಗಳನ್ನು ಕಳ್ಕೊಂಡು ಬೇರೆ ಬೇರೆ ದಾರಿಗಳಲ್ಲಿ ತಪ್ಪು ದಾರಿಗಳಿಗೆ ಹೋಗ್ತಾ ಇದ್ದಾರೆ. ಇದಕ್ಕೆ ಸರ್ಕಾರ ಸಂಪೂರ್ಣವಾಗಿ ಮತ್ತು ಇಲಾಖೆನೂ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಹೇಳ್ಬಿಟ್ಟು ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿನ್ನೆ ನಡೆದಂಥ ಏನು ನಮ್ಮ ಕೌನ್ಸಿಲರ್ ಸೀನಣ್ಣವ್ರ ಕೊಲೆ ಇರ್ಬೋದು, ಮಾಲೂರಲ್ಲಿ ನಡೆದಂಥ ಕೊಲೆ ಇರ್ಬೋದು, ಈ ಭಾಗದಲ್ಲೆಲ್ಲ ನಡೀತಾ ಇರ್ತಕ್ಕಂಥ ಕೊಲೆಗಳಿಂದ ಸಣ್ಣ ಕಾರಣಗಳಿಗೋಸ್ಕರ ಕೊಲೆ ಮಾಡಿ ಕಾನೂನು ಅಂದರೆ ಭಯ ಅನ್ನೋದು ಹೋಗ್ಬಿಟ್ಟಿದೆ ಜನಕ್ಕೆ. ಕೊಲೆ ನಡೆದ ಶ್ರೀನಿವಾಸ್ಪುರದ ತೋಟದ ಆವರಣದಲ್ಲೇ ಶ್ರೀನಿವಾಸನ್ ಅವರ ಅಂತ್ಯ ಸಂಸ್ಕಾರವೂ ಕೂಡ ನಡೆದಿದ್ದು. ಕೊಲೆಗೆ ಈ ಹಿಂದೆಯೂ ಸ್ಕೆಚ್ ಹಾಕಲಾಗಿತ್ತು ಎಂಬುದು ಇದೀಗ ಬಯಲಾಗಿದೆ. ಆದರೆ ಕೋಲಾರ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಸರಣಿ ಭೀಕರ ಕೊಲೆಗಳಿಂದ ಜನರು ಭಯಭೀತರಾಗಿರುವುದಂತೂ ಸುಳ್ಳಲ್ಲ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ.